ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ನಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಎಲ್ರಿಗೂ ಇಷ್ಟ ಆಗುವಂಥ ಒಂದು ರೆಸಿಪಿ ಜೊತೆನೇ ಬಂದಿದ್ದೀನಿ. ಸ್ವಲ್ಪ ವೆರೈಟಿಯಾಗಿ ಮಾಡ್ತಾ ಇದ್ದೀನಿ ನಾನು. ಇದು ನಮಗೆ ಬ್ರೇಕ್ಫಾಸ್ಟ್ ಆಗಿಯೋ ಅಥವಾ ಲಂಚ್ ಆಗಿಯೋ ಡಿನ್ನರ್ ಆಗಿಯೋ ಯಾವಾಗ ಬೇಕಿದ್ರೂ ಇದನ್ನು ಮಾಡಿ ತಿನ್ಬೋದು. ರುಚಿಯಾಗಿರುವಂಥ ಒಂದು ಅದ್ಭುತ ರೆಸಿಪಿ ಅಂತಲೇ ಹೇಳ್ಬೋದು. ಬನ್ನಿ ನೋಡೋಣ ಇದು ಏನು, ಹೇಗೆ ಮಾಡೋದು ಅಂತೆಲ್ಲ. ಅದಕ್ಕೋಸ್ಕರ ಮೊದಲು ನಾನೊಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ನಾನಿಲ್ಲಿ 4 ಟೀಸ್ಪೂನಷ್ಟು ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಅಂದರೆ ನಾನಿಲ್ಲಿ ಒಂದು ಪೌಡರ್ ರೆಡಿ ಮಾಡ್ತಾ ಇರೋದು. ಅದಕ್ಕೋಸ್ಕರ ಇದನ್ನು ಹುರ್ಕೊಳ್ಳಿ ರೀತಿ, ಮೀಡಿಯಂ ಫ್ಲೇಮಲ್ಲಿಟ್ಟು ಹುರಿಬೇಕು. ನೋಡಿ, ಇದು ಸ್ವಲ್ಪ ಕೆಂಪಾಗಿದೆ, ಸಾಕು, ಇದನ್ನು ತೆಗಿತಾ ಇದ್ದೀನಿ. ಅದೇ ಪ್ಯಾನಿಗೆ ಪುನಃ ನಾನಿಲ್ಲಿ 3 ಟೀಸ್ಪೂನಷ್ಟು ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ. ಕರೆಕ್ಟ್ ಅಳತೆ ನಾನು ಕೆಳಗಡೆ ಬರಿತಾ ಇದ್ದೀನಿ. ನೋಡಿ, ಇದನ್ನು ಕೂಡ ರೋಸ್ಟ್ ಮಾಡ್ಕೊಳ್ಳಿ. ಇದು ಕೂಡ ಕೆಂಪಾಗಿದೆ. ಆಮೇಲೆ 1 ಟೀಸ್ಪೂನಷ್ಟು ಮೆಂತ್ಯ ಕಾಳು, ಅದೇ ರೀತಿ 1 ಟೀಸ್ಪೂನ್ ಸಾಸಿವೆ ಕೂಡ ಹಾಕ್ಬಿಟ್ಟು ಇದನ್ನು ಕೂಡ ಅದೇ ರೀತಿ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ, ಸಾಸಿವೆ ಎಲ್ಲ ಸಿದ್ದಿದೆ, ಮೆಂತ್ಯ ಕೂಡ ಕೆಂಪಾಗಿದೆ, ಸಾಕು, ಇದನ್ನು ಕೂಡ ತೆಗಿತಾ ಇದ್ದೀನಿ. ಆಮೇಲೆ ಅದೇ ಪ್ಯಾನಿಗೆ 4 ಟೀಸ್ಪೂನಷ್ಟು ಕೊತ್ತಂಬರಿ ಬೀಜಾನು ಸೇರಿಸ್ತಾ ಇದ್ದೀನಿ ನಾನು. ನೋಡಿ, 4 ಟೀಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಹುರ್ಕೊಳ್ಳಿ, ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಹುರಿಬೇಕು. ಇದು ಕೆಂಪಾಗಿದೆ, ಸಾಕು, ಎಲ್ಲ ಕೂಡ ಕೆಂಪಾಗಿ ಬರಬೇಕು. ಆಮೇಲೆ ಅದಕ್ಕೆ ನೋಡಿ 2 ಟೀಸ್ಪೂನಷ್ಟು ಜೀರಿಗೆನು ಹಾಕ್ತಾ ಇದ್ದೀನಿ. ಇದನ್ನು ಕೂಡ ಹುರಿಬೇಕು. ಸ್ವಲ್ಪ ಸಿಡಿದ್ರೆ ಸಾಕಿದು ಜೀರಿಗೆ. ನೋಡಿ, ಈ ರೀತಿ ಹುರ್ಕೋಬೇಕು. ನೋಡಿ, ಇದು ರೆಡಿಯಾಗಿದೆ, ಇದನ್ನು ಕೂಡ ತೆಗಿತಾ ಇದ್ದೀನಿ. ಆಮೇಲೆ 2 ಟೀಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ತಾ ಇದ್ದೀನಿ ನಾನು, ಅದನ್ನು ಕೂಡ ಹುರಿಬೇಕು. ಇದೇ ರೀತಿ ಎಣ್ಣೆಯನ್ನು ಹಾಕೋದು ಬೇಡ, ಡ್ರೈ ಆಗಿ ರೋಸ್ಟ್ ಮಾಡ್ತಾ ಇರೋದು ನಾನಿಲ್ಲಿ. ನೋಡಿ, ಇದು ರೆಡಿಯಾಗಿದೆ. ನೆಕ್ಸ್ಟ್ ನಾನಿಲ್ಲಿ 2 ಟೀಸ್ಪೂನಷ್ಟು ಪಾಪಿ ಸೀಡ್, ಅಂದರೆ ಗಸಗಸೆ ಇದೆಯಲ್ವ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಅದನ್ನು ಕೂಡ ಈ ರೀತಿ ಹುರ್ಕೊಳ್ಳಿ. ನೋಡಿ, ಇದು ರೆಡಿಯಾಗಿದೆ, ಸಾಕು, ಇದನ್ನು ಕೂಡ ತೆಗಿತಾ ಇದ್ದೀನಿ. ನೆಕ್ಸ್ಟ್ ಗರಂ ಮಸಾಲ ಐಟಮ್ ಆಗಿ ನಾನಿಲ್ಲಿ 2 ಏಲಕ್ಕಿ, ಆಮೇಲೆ ದಾಲ್ಚಿನಿ, ಒಂದು 6 ಲವಂಗ, ಒಂದು 1/2 ಟೀಸ್ಪೂನಷ್ಟು ಮೆಣಸು ಕೂಡ ಹಾಕ್ತಾ ಇದ್ದೀನಿ, ಕಾಳು ಮೆಣಸು. ಇದನ್ನು ಕೂಡ ರೋಸ್ಟ್ ಮಾಡಿ ತೆಗ್ದಿದ್ದೀನಿ. ನೆಕ್ಸ್ಟ್ ಬೇಕಾಗಿರೋದು 1/2 ಕಪ್ ಒಣ ಕೊಬ್ಬರಿ ಹಾಕ್ತಾ ಇರೋದು. ಒಣ ಕೊಬ್ಬರಿ ಹಾಕೋಬೇಕು, ಹಸಿ ಕೊಬ್ಬರಿ ಬೇಡ. ನೋಡಿ, ಇದನ್ನು ಕೂಡ ಅದೇ ರೀತಿ ರೋಸ್ಟ್ ಮಾಡಿ ತೆಗಿತಾ ಇದ್ದೀನಿ. ಆಮೇಲೆ ಬ್ಯಾಡಿಗೆ ಮೆಣಸು ಹಾಕ್ಕೊಳ್ಳಿ, ಸ್ವಲ್ಪ ಬ್ಯಾಡಿಗೆ ಮೆಣಸು. ಇದು ನಾನು ಆಲ್ರೆಡಿ ರೋಸ್ಟ್ ಮಾಡಿಟ್ಟಿರುವಂತಹ ಬ್ಯಾಡಿಗೆ ಮೆಣಸು, ಅದ ಕಾರಣ ಸ್ವಲ್ಪ ಬಿಸಿ ಮಾಡೋದು ಮಾತ್ರ ನಾನಿಲ್ಲಿ. ನೋಡಿ, ಅದು ಕೂಡ ಈ ರೀತಿ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ನೋಡಿ, ಇದು ರೆಡಿಯಾಗಿದೆ. ನೋಡಿ, ಇವಾಗ ಎಲ್ಲ ಮಸಾಲೆ ಕೂಡ ಹುರ್ಕೊಂಡು ಮಸಾಲೆ ರೆಡಿಯಾಗಿದೆ. ನೋಡಿ, ಈ ರೀತಿ ಇದೆ. ನಾನು ಸ್ವಲ್ಪ ಆರಿದ್ಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಇದನ್ನು ನುಣ್ಣಗೆ ಹುಡಿ ಮಾಡಬೇಕು. ನೋಡಿ, ಹುಡಿ ಮಾಡಿ ತಂದಿದ್ದೀನಿ. ಅಂದರೆ ನಾನಿಲ್ಲಿ ಬಿಸಿ ಬೇಳೆ ಬಾತ್ ಪೌಡರ್ ಇಲ್ಲಿ ರೆಡಿ ಮಾಡಿರೋದು. ಇದು ರೆಡಿಯಾಗಿದೆ ಇವಾಗ. ನೆಕ್ಸ್ಟ್ ಕುಕ್ಕರಲ್ಲಿ ನೋಡಿ, ನಾನು ಸ್ವಲ್ಪ ಕ್ಯಾರೆಟ್, ಅದೇ ರೀತಿ ಹಸಿ ಬಟಾಣಿ, ಬೀನ್ಸ್, ಆಮೇಲೆ ಮೆಂತ್ಯ ಸೊಪ್ಪು ಇಷ್ಟು ತಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ. ಅದನ್ನು ಎಲ್ಲ ಕುಕ್ಕರ್ ಒಳಗಡೆ ಹಾಕ್ಬಿಟ್ಟು ಅದಕ್ಕೆ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ. ಆಮೇಲೆ ಒಂದು 1/2 ಟೀಸ್ಪೂನಷ್ಟು ಅರಶಿನ ಹುಡಿ ಕೂಡ ಹಾಕ್ಕೊಳ್ಳಿ. ಇನ್ನು ನೀರು, ಇದಕ್ಕೆ ನಾನಿಲ್ಲಿ 3 ಕಪ್ ನೀರು ಸೇರಿಸ್ತಾ ಇದ್ದೀನಿ. 3 ಕಪ್ ನೀರು ಸಾಕು ಇವಾಗ. ಇನ್ನು ಸ್ಟವ್ ಆನ್ ಮಾಡಿಬಿಟ್ಟು ಈ ನೀರು ಬಿಸಿಯಾಗಿ ಬರಬೇಕು. ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಬೇಡಿ, ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇದು ಸ್ವಲ್ಪ ಬಿಸಿ ಆಗಬೇಕು ನೀರು. ನೋಡಿ, ಇವಾಗ ನೀರು ಬಿಸಿಯಾಗಿದೆ ಇವಾಗ. ನೋಡಿ, ಸ್ವಲ್ಪ ಕುದಿ ಬರ್ತಾ ಇದೆ. ಇದಕ್ಕೆ ರೋಸ್ಟ್ ಮಾಡಿಟ್ಟಿರುವಂತಹ ಶಾವಿಗೆ ಹಾಕ್ತಾ ಇರೋದು. 1/2 ಕಪ್ ಶಾವಿಗೆ ಹಾಕ್ತಾ ಇದ್ದೀನಿ ನಾನು. ನೋಡಿ, 1/2 ಕಪ್ ಶಾವಿಗೆ ಹಾಕ್ಕೊಂಡಿದ್ದೀನಿ. ಅದೇ ರೀತಿ ಚೆನ್ನಾಗಿ ತೊಳೆದಿಟ್ಟಂತಹ ಮ್ಯಾಕ್ರೋನಿ ಕೂಡ 1/2 ಕಪ್ ಹಾಕ್ತಾ ಇರೋದು. ಇನ್ನು ಬಿಸಿ ಬೇಳೆ ಬಾತ್ ಪೌಡ್ರ್ ಇದೆಯಲ್ವ, ಅದನ್ನು 4 ಸ್ಪೂನ್ ಹಾಕ್ಕೊಳ್ಳಿ. ನಾನಿಲ್ಲಿ ನಾನೇ ಹೋಮ್ ಮೇಡ್ ಮಾಡಿರೋದು. ನಿಮಗೆ ಬೇಕಿರೋ ಪ್ಯಾಕೆಟ್ ಪೌಡರ್ ಕೂಡ ಉಪಯೋಗಿಸ್ಬೋದು, ಯಾವುದು ಬೇಕೋ ಆ ರೀತಿ ಮಾಡಿಕೊಳ್ಳಿ. ನೋಡಿ, ಹಾಕ್ಬಿಟ್ಟು ಒಂದ್ಸಲ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ. ಇನ್ನು ಇದು 1 ವಿಸಿಲ್ ತನಕ ಬೇಯಬೇಕು. ಅಷ್ಟೊತ್ತಿಗೆ ಅದು ಬೇಯ್ತಾ ಇರಲಿ, ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡೋಣ. ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದೇ ಪ್ಯಾನ್ ಉಪಯೋಗಿಸಿರೋದು ನಾನು. 1 ಟೀಸ್ಪೂನ್ ತುಪ್ಪ, ಅದೇ ರೀತಿ 1 ಟೀಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ. ಸಾಸಿವೆ ಹಾಕ್ತಾ ಇದ್ದೀನಿ 1 ಟೀಸ್ಪೂನಷ್ಟು. ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಕರಿಬೇವು, ಅದೇ ರೀತಿ ಸ್ವಲ್ಪ ಇಂಗು ಕೂಡ ಹಾಕ್ತಾ ಇದ್ದೀನಿ. ಎಲ್ಲ ಹಾಕ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ, ಈ ರೀತಿ ಚೆನ್ನಾಗಿ ಹುರಿಬೇಕು. ನೋಡಿ, ಇದು ಆಗಿದೆ. ಇನ್ನು ಇದಕ್ಕೆ 1 ಈರುಳ್ಳಿ ಸಣ್ಣಕ್ಕೆ ತುಂಡು ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಬೇಕಿದ್ರೆ ಉದ್ದಕ್ಕೇನು ಕಟ್ ಮಾಡಿ ಹಾಕೋಬಹುದು, ನಿಮಗೆ ಅದು ನಿಮ್ಮ ಟೇಸ್ಟ್ ನೋಡ್ಕೊಂಡು ಮಾಡ್ಬೋದು. ಇನ್ನು 1 ಟೊಮೆಟೊ ಕೂಡ ಹಾಕ್ತೀನಿ ಈರುಳ್ಳಿ ಫ್ರೈ ಆದಮೇಲೆ. ಎಲ್ಲ ಕೂಡ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಕೂಡ ಮಿಕ್ಸ್ ಆಗಿದೆ. ಇನ್ನು ಇದಕ್ಕೆ ಬಿಸಿಬೇಳೆ ಬಾತ್ ಪೌಡ್ರ್ ಇದೆಯಲ್ವ, 1 ಸ್ಪೂನ್ ಅಷ್ಟು ಇದಕ್ಕೂ ಕೂಡ ಸೇರಿಸ್ಬೇಕು. ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ.
ಆಮೇಲೆ ಹುಣಸೆ ಹಣ್ಣಿನ ಜ್ಯೂಸು ನಾನಿಲ್ಲಿ 2 ಸ್ಪೂನ್ನಷ್ಟು ಹಾಕ್ತೀನಿ. ನಿಮಗೆ ಜಾಸ್ತಿ ಟೇಸ್ಟ್ ನೋಡಿಕೊಂಡು ಎಕ್ಸ್ಟ್ರಾ ಬೇಕಿದ್ರೆ ಹಾಕ್ಕೋಬೋದು. ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಈ ರೀತಿ ಬೇಯಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಬೆಲ್ಲ ಬೇಕಿದ್ರೂ ಒಂದು ತುಂಡು ಹಾಕ್ಕೋಬೋದು ಟೇಸ್ಟ್ ಬ್ಯಾಲೆನ್ಸ್ ಮಾಡೋದಕ್ಕೆ. ನಾನಿಲ್ಲಿ ಹಾಕ್ಕೊಂಡಿಲ್ಲ ನೋಡಿ. ಎಲ್ಲ ಕೂಡ ಮಿಕ್ಸ್ ಆಗಿ ಇದು ರೆಡಿ ಆಗಿದೆ. ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಒಂದು ಬಿಸಿಲಾಗಿ ಆವಿಯೆಲ್ಲ ಹೋಗಿ ಇದು ಕೂಡ ಬೆಂದು ರೆಡಿ ಆಗಿದೆ ನೋಡಿ. ಕರೆಕ್ಟಾಗಿದೆ, ನಾವು ಸೇರಿಸಿರುವ ನೀರೆಲ್ಲ ನೋಡಿ ಕರೆಕ್ಟಾಗಿ ಬಂದಿದೆ. ಅದೇ ರೀತಿ ಶಾವಿಗೆ ಮತ್ತು ಪಾಸ್ತಾನು ಕರೆಕ್ಟಾಗಿ ಬೆಂದಿದೆ, ಅಂದರೆ ಬೆಂದು ಜಾಸ್ತಿಯಾಗಿ ಹೋಗಿಲ್ಲ, ಕರೆಕ್ಟಾಗಿದೆ. ಅಂದರೆ ನಾವಿಲ್ಲೊಂದು ಬಿಸಿಬೇಳೆ ಬಾತ್ ರೆಡಿ ಮಾಡೋದು. ಅಂದರೆ ಬಿಸಿಬೇಳೆ ಬಾತ್ ನಾರ್ಮಲ್ ಅಕ್ಕಿ ಆಮೇಲೆ ಬೇಳೆ ಎಲ್ಲ ಹಾಕ್ಬಿಟ್ಟು ಮಾಡಿರೋದು ನೋಡಿ. ಒಗ್ಗರಣೆ ಕೂಡ ಇದಕ್ಕೆ ಹಾಕ್ತೀನಿ, ಬೇಳೆ ಎಲ್ಲ ಹಾಕ್ಬಿಟ್ಟು ಮಾಡೋದು. ಆದರೆ ನಾವಿಲ್ಲಿ ಸ್ವಲ್ಪ ವೆರೈಟಿಯಾಗಿ ಪಾಸ್ತಾ ಮತ್ತು ಶಾವಿಗೆ ಹಾಕ್ಬಿಟ್ಟು ನಾವೊಂದು ವೆರೈಟಿ ಆಗಿರುವಂಥ ರುಚಿಯಾಗಿರುವಂಥ ಒಂದು ಬಿಸಿ ಬೇಳೆ ಬಾತ್ ರೆಡಿ ಮಾಡಿರೋದು. ರುಚಿ ಅಂತೂ ಅದ್ಭುತವಾಗಿರುತ್ತೆ ಖಂಡಿತ. ಇದನ್ನು ಇದುವರೆಗೆ ನೀವು ಟ್ರೈ ಮಾಡಿಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ನೋಡಿ. ಬಿಸಿಬೇಳೆ ಬಾತ್ ಪೌಡರ್ ಕೂಡ ನಾನು ಇದರಲ್ಲಿ ಮಾಡಿ ತೋರಿಸಿದ್ದೀನಿ ನೋಡಿ, ಈ ರೀತಿ ಇರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಸಪೋರ್ಟ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಓಕೆ, ಥ್ಯಾಂಕ್ ಯು.